ಪಶ್ಚಿಮ ಬಂಗಾಳದ ಪಂಚಾಯತ್ ಚುನಾವಣೆಯ ಮತದಾನ ಪ್ರಕ್ರಿಯೆ ನಿನ್ನೆ ಪೂರ್ಣಗೊಂಡಿದ್ದು ಈ ವೇಳೆ ನಡೆದ ಹಿಂಸಾಚಾರದಲ್ಲಿ ಒಂದೇ ದಿನ 11 ಕ್ಕೂ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ ಪಶ್ಚಿಮ ಬಂಗಾಳ ಚುನಾವಣೆ ಸುರಕ್ಷತೆಗೆ ಗಡಿ ಭದ್ರತಾ ಪಡೆ ಕೇಂದ್ರ ಮೀಸಲು ಪೊಲೀಸ್ ಪಡೆಗಳನ್ನು ನಿಯೋಜಿಸಲಾಗಿತ್ತು ರಾಜ್ಯದಲ್ಲಿ ಒಟ್ಟಾರೆ 61,636 ಮತಗಟ್ಟೆಗಳಿದ್ದು 4,000 ಕ್ಕೂ ಅಧಿಕ ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿತ್ತು ಈ ಬಗ್ಗೆ ದಕ್ಷಿಣ ಬಂಗಾಳ ಗಡಿ ಭದ್ರತಾ ಪಡೆಯ ಡಿಐಜಿ ಸುರ್ಜಿತ್ ಸಿಂಗ್ ಗುಲೇರಿಯಾ ಪಶ್ಚಿಮ ಬಂಗಾಳದ ಹಲವು ಪ್ರದೇಶಗಳಲ್ಲಿ ಬಿಎಸ್ಎಫ್ ಮತ್ತು ಕೇಂದ್ರ ಮೀಸಲು ಪಡೆಯ ಯೋಧರನ್ನು ನಿಯೋಜನೆ ಮಾಡಲಾಗಿತ್ತು ಯೋಧರ ನಿಯೋಜನೆಯಾಗಿದ್ದ ಭಾಗಗಳಲ್ಲಿ ಹಿಂಸಾಚಾರ ಪ್ರಕರಣಗಳು ನಡೆದಿಲ್ಲ ಮತದಾನ ಪ್ರಕ್ರಿಯೆ ಸುಗಮವಾಗಿ ಅಂತ್ಯಗೊಂಡಿದೆ ಹಿಂಸಾಚಾರಕ್ಕೆ ಯತ್ನಿಸಿದ ಕೆಲವರನ್ನು ಯೋಧರು ವೃತ್ತಿಪರತೆಯಿಂದ ತಡೆಗಟ್ಟಿದ್ದು ಮತದಾನ ಪ್ರಕ್ರಿಯೆ ನಡೆಯಲು ಅನುವು ಮಾಡಿಕೊಟ್ಟಿದ್ದಾರೆ ಎಂದು ತಿಳಿಸಿದರು कल बीएसएफ और सेंट्रल आर्म्ड पुलिस फोर्सेस और स्टेट आर्म्ड फोर्सेस के जो ट्रुप्स आए थे उनका डिप्लॉयमेंट पंचायत इलेक्शंस में किया गया था और जहां जहां पे ये ट्रुप्स डिप्लॉयड हुए थे वहां पे कोई कैजुअल्टी नहीं हुई है और जहां पे ये ट्रुप्स डिप्लॉयड हुए थे वहां पर सुचारू रूप से इलेक्शन हुए हैं एक दो जगह जहां पर कुछ उपद्रवियों ने कुछ ऐसा कोशिश किया उसको हमारे ट्रुप्स ने बहुत प्रोफेशनल तरीके से हैंडल किया है 61,636 जो पोलिंग बूथ हैं उनमें से 4,834 संवेदनशील पोलिंग बूथ घोषित हुए हैं